ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಟೋರಿ ಚಾನಲ್ಗೆ ನಿಮಗೆ ಸ್ವಾಗತ. ನಿನ್ನೆ ಕರ್ನಾಟಕ ರತ್ನ ಪುನೀತ್ ರಾಜಕುಮಾರ್ ಪತ್ನಿ ಅಶ್ವಿನಿ ಅವರ ಬಗ್ಗೆ ಒಂದು ಪೋಸ್ಟ್ ಯಾರೋ ಹಾಕಿದ್ರು, ಅದರ ಬಗ್ಗೆ ಮಾತನಾಡಬೇಕಂತ ಅನಿಸಿತು. ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡುವುದಕ್ಕೂ ಮೊದಲು ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. IPLನಲ್ಲಿ RCB ಸೋಲಿಗೆ ಅಶ್ವಿನಿ ಪುನೀತ್ ರಾಜಕುಮಾರ್ ಕಾರಣ ಅಂತೆ. ಹೌದು, ಇದು ಆ ಪೋಸ್ಟ್ನಲ್ಲಿದ್ದ ವಿಷಯ. ಪೋಸ್ಟ್ ಹಾಕಿದ ಅಂಡೆ ಪಿರ್ಕಿ ಬೋಳಿ ಮಗ ಈ ರೀತಿ ಅದಕ್ಕೆ ಕಾರಣ ಕೂಡ ಕೊಡ್ತಾನೆ. ಎಲ್ಲರೂ ಶುಭ ಕಾರ್ಯಕ್ರಮಕ್ಕೆ ಮುತ್ತೈದೆಯರನ್ನು ಕರೀತಾರೆ, ಆದರೆ RCB ಅವರು ಅವರ ಆರಂಭಿಕ ಕಾರ್ಯಕ್ರಮಕ್ಕೆ ಗಂಡಸತ್ತ ಹೆಂಗಸನ್ನು ಕರೆದರು, ಅದಕ್ಕೆ RCB ಸೋಲುತ್ತಿದೆ ಎಂದು. ಈ ಪೋಸ್ಟ್ ಅನ್ನು ಹಾಕಿದ ಕೆಲವೇ ಗಂಟೆಗಳಲ್ಲಿ ಡಿಲೀಟ್ ಕೂಡ ಮಾಡಬೇಕಾಯಿತು ಆ ತಿರುಬೋಕಿಗೆ. ಎಲ್ಲ ಕನ್ನಡ ಜನರು ಈ ಪೋಸ್ಟ್ ವಿರುದ್ಧ ಮಾತನಾಡಿದ್ದರು. ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಬಹಿರಂಗವಾಗಿಯೇ ಈ ಪೋಸ್ಟ್ ಹಾಕಿದವನನ್ನು ತರಾಟೆಗೆ ತೆಗೆದುಕೊಂಡಿದ್ದರು ಕೂಡ. ಆದರೆ ಇಲ್ಲಿ ನಮ್ಮನ್ನು ಕಾಡುತ್ತಿರುವ ಪ್ರಶ್ನೆ ಎಂದರೆ, ಈಗಲೂ ಕೂಡ ಈ ರೀತಿಯ ವಿಕೃತ ಮನಸ್ಸಿನ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇದ್ದಾರೆಯೇ ಎಂದು. ಒಬ್ಬ ಹೆಣ್ಣು ಮಗಳನ್ನು ಈ ರೀತಿ ಅವಮಾನ ಮಾಡಲು ಹೇಗೆ ಮನಸ್ಸು ಬರುತ್ತೆ? ಗಂಡ ಸತ್ತ ಕೂಡಲೇ ಒಬ್ಬ ಹೆಣ್ಣು ಹೇಗೆ ಅಶುಭವಾಗುತ್ತಾಳೆ? ನಾವು ಮಾಡುವ ಕರ್ಮ, ನಮ್ಮ ನಡವಳಿಕೆಯೇ ನಮ್ಮ ಗುಣವನ್ನು ನಿರ್ಧರಿಸುತ್ತದೆ. ಅಲ್ಲದೆ ನಮ್ಮೊಂದಿಗೆ ಯಾರು ಇದ್ದಾರೆ ಯಾರು ಇಲ್ಲ ಎಂಬುದರ ಮೇಲೆ ಅಲ್ಲ. ಎಲ್ಲರೂ ಒಟ್ಟಾಗಿ ಈ ರೀತಿ ಹೇಳಿಕೆ ಕೊಟ್ಟವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕಾಗುತ್ತದೆ. ಇನ್ನು ಮುಂದೆ ಈ ರೀತಿ ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಬರೆಯದಂತೆ ಈ ಪ್ರಕರಣವನ್ನು ನಿಭಾಯಿಸಬೇಕು.